2016 क्वेश्चन पेपर कॉस्ट अकाउंटिंग स्टोर्स लेजर अकाउंट 15 मार्क्स क्वेश्चन क्लीन ओदोण फॉलोइंग डीटेल्स आर ऑब्टेन्ड फ्रॉम द बुक्स ऑफ एक्स कंपनी लिमिटेड फॉर द मंथ ऑफ मार्च 2016 स्टॉक ऑन 1st मार्च 2016 7500 यूनिट्स एट 40 पर यूनिट सेकेंड फोर्थ सेवंथ एइथ सुमार ट्रांसैक्शंस इदे ಕರೆಕ್ಟಾ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ ಯಾವುದು ಇಲ್ಲ ಅಲ್ಲಿ ಯಾವುದು ಅಂತದ್ದು ಯಾವುದು ಇಲ್ಲ ಬಟ್ ಅಡ್ಜಸ್ಟ್ಮೆಂಟ್ ಮಾತ್ರ ವೆರಿ ಇಂಪಾರ್ಟೆಂಟ್ ಏನಂತ ಹೇಳ್ತಿದ್ದಾನೆ ಸ್ಟಾಕ್ ಟೇಕಿಂಗ್ ವಾಸ್ ಕಂಡಕ್ಟೆಡ್ ಆನ್ 31st ಮಾರ್ಚ್ 2016 ವಿಚ್ ರಿವೀಲ್ಡ್ ದಟ್ ದೇರ್ ವಾಸ್ ಎ ಶಾರ್ಟೇಜ್ ಆಫ್ 300 ಯೂನಿಟ್ಸ್ ಪ್ರಿಪೇರ್ ಸ್ಟೋರ್ಸ್ ಲೆಡ್ಜರ್ ಅಂಡರ್ FIFO ಮೆಥಡ್ ಅಂತ ಹೇಳ್ತಾರೆ ಹಾಗಾದ್ರೆ ನಾವು ಯಾವ ಮೆಥಡ್ ಅಲ್ಲಿ ಮಾಡಬೇಕು FIFO ಮೆಥಡ್ ಅಲ್ಲಿ ಮಾಡಬೇಕು ಕರೆಕ್ಟಾ ಈಗ FIFO ಮೆಥಡ್ ಅಲ್ಲಿ ಮಾಡೋಣ ಇಲ್ಲ ಅಂತ ಹೇಳ್ತಲ್ಲ ಬಟ್ ಲಾಸ್ಟ್ 31st ಮಾರ್ಚ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ಇನ್ ಮಿಕ್ಕಿದೆಲ್ಲ ಸೇಮ್ ಇರುತ್ತೆ ಈಗ ಫಸ್ಟ್ ಮಾರ್ಚ್ 2016 ಅಲ್ಲಿ ಓಕೆನಾ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಏನಿತ್ತು ಎಷ್ಟಿತ್ತಪ್ಪ ಓಪನಿಂಗ್ ಬ್ಯಾಲೆನ್ಸ್ 7500 ಯೂನಿಟ್ಸ್ ಅಟ್ ದ ರೇಟ್ ಆಫ್ 40 ರುಪೀಸ್ 3 lakhs ಇತ್ತು ಕರೆಕ್ಟಾ ಅಲ್ಲಿಗೆ ಫಸ್ಟ್ ಡೇಟ್ ಮುಗಿತು ಕತೆ ಕರೆಕ್ಟಾ ಸೆಕೆಂಡ್ ಆಫ್ ಮಾರ್ಚ್ ಏನಾಗಿದೆಯಪ್ಪ ಪರ್ಚೇಸಸ್ ಆಗಿದೆ ಎಷ್ಟು ಪರ್ಚೇಸ್ ಆಗಿದೆಯಪ್ಪ 8000 ಯೂನಿಟ್ಸ್ ಒಟ್ಟು ಎಷ್ಟು ರೂಪಾಯಿ ಅಂತೆ 38 ರುಪೀಸ್ ಗೆ ಎಷ್ಟು ಬರುತ್ತೆ 4000 ಬರುತ್ತೆ ಕರೆಕ್ಟಾ ಹಾಗಾದ್ರೆ ನಮಗೆ ಸೆಕೆಂಡ್ ಆಫ್ ಮಾರ್ಚ್ ಡೇಟ್ ಅಲ್ಲಿ ನಮ್ಮ ಹತ್ರ 7500 40 ರುಪೀಸ್ ರೇಟ್ ಅಲ್ಲಿ 3 lakh ರುಪೀಸ್ ಮೆಟೀರಿಯಲ್ ಇತ್ತು ಹಾಗೆ 8000 ಹೊಸದಾಗಿ ಆಡ್ ಆಗಿದೆ 38 ರುಪೀಸ್ ರೇಟ್ ಅಲ್ಲಿ 3 lakh 4000 ರುಪೀಸ್ ಇದೆ ಕರೆಕ್ಟಾ ಅಲ್ಲಿಗೆ ಸೆಕೆಂಡ್ ಡೇಟ್ ಮುಗಿಯಿತು ನೆಕ್ಸ್ಟ್ ಫೋರ್ತ್ ಡೇಟ್ ಅಲ್ಲಿ ಮತ್ತೆ ಏನ್ ಮಾಡಿದೀವಿ ಪರ್ಚೇಸ್ ಮಾಡಿದ್ವಿ ಕರೆಕ್ಟಾ ಎಷ್ಟು ಪರ್ಚೇಸ್ ಮಾಡಿದೀವಿ 6500 42 ರುಪೀಸ್ ರೇಟ್ ಅಲ್ಲಿ ಮಾಡಿದ್ವಿ ಎಷ್ಟು ಬರುತ್ತೆ 2 lakh 73 ಕ್ಲಿಯರ್ ಏನಪ್ಪ ಹಾಗಾದ್ರೆ ನಮಗೆ ಆನ್ 4th ಆಫ್ ಮಾರ್ಚ್ ಒಟ್ಟು 3 ರೇಟ್ ಮೆಟೀರಿಯಲ್ ಇದೆ ನಮ್ಮ ಹತ್ರ ಒಂದು 40 ರುಪೀಸ್ ಇನ್ನೊಂದು 38 ರುಪೀಸ್ ಇನ್ನೊಂದು 42 ರುಪೀಸ್ ಕರೆಕ್ಟಾ ಕರೆಕ್ಟಾ ಇಲ್ಲ ಹಾಗಾದ್ರೆ ಒಟ್ಟು 3 lakh 4000 ಅಂಡ್ 2 lakh 73 thousand ಕರೆಕ್ಟಾ ಅಲ್ಲಿಗೆ ಇದು ಮುಗೀತು ನೆಕ್ಸ್ಟ್ ಆನ್ 5th ಆಫ್ ಮಾರ್ಚ್ 2016 ಏನಾಗಿದೆಯಪ್ಪ ಇಶ್ಯೂ ಮಾಡಿದ್ವಿ ಎಷ್ಟು ಯೂನಿಟ್ ಇಶ್ಯೂ ಮಾಡಿದ್ದೀರಿ 6800 ಈಗ ನಮಗೆ ನೀವೇ ಹೇಳಿ ಈ 3 ರೇಟ್ ಅಲ್ಲಿ ಫಸ್ಟ್ ಸ್ಟೋರ್ಸ್ ಬಂದಿರೋದು ಯಾವ ರೇಟ್ ಅದಪ್ಪ ಫಸ್ಟ್ ಅಲ್ಲಿ ಬಂದಿರೋದು ಯಾವ ರೇಟ್ ರೇಟ್ 40 ರುಪೀಸ್ ರೇಟ್ 40 ರುಪೀಸ್ ಎಷ್ಟು ಯೂನಿಟ್ಸ್ ಇದೆ ನಮ್ಮ ಹತ್ರ ನಾವು ಇಶ್ಯೂ ಮಾಡಬೇಕಾಗಿರೋದು ಎಷ್ಟು ಅಲ್ಲಿಗೆ 7500 ಯೂನಿಟ್ಸ್ ಅಲ್ಲಿ ಫುಲ್ 6800 ಯೂನಿಟ್ಸ್ 40 ರುಪೀಸ್ ಅಲ್ಲೇ ಇಶ್ಯೂ ಮಾಡ್ಬೋದು ಕರೆಕ್ಟಾ ಹಾಗಾದ್ರೆ 6800 ಯೂನಿಟ್ಸ್ 40 ರುಪೀಸ್ ರೇಟ್ ಅಲ್ಲೇ ಇಶ್ಯೂ ಮಾಡಿ 2 lakh 72 thousand ಕರೆಕ್ಟಾ ಹಾಗಾದ್ರೆ 7500 ಅಲ್ಲಿ 6800 ಹೋದ್ರೆ ಇನ್ನೆಷ್ಟಿರುತ್ತೆ 700 40 ರುಪೀಸ್ ಪ್ರಕಾರ 28000 ಇರುತ್ತೆ ಕರೆಕ್ಟಾ ಇನ್ನ 8000 38 ರುಪೀಸ್ ಹಾಗೆ ಗೋಡೌನ್ ಅಲ್ಲಿ ಇದೆ ಇದೆಯಾ ಹಾಗೆ 6500 ಯೂನಿಟ್ಸ್ 42 ರುಪೀಸ್ ಕೂಡ ಹಾಗೆ ಉಳ್ಕೊಂಡಿದೆ ಗೋಡೌನ್ ಅಲ್ಲಿ ಕರೆಕ್ಟಾ ಉಳ್ಕೊಂಡಿದೆ ಅಲ್ಲಿಗೆ ಈ ಡೇಟ್ ಮುಗೀತು ನೆಕ್ಸ್ಟ್ 7th ಆಫ್ ಮಾರ್ಚ್ 2016 ಮತ್ತೆ ಏನಪ್ಪ ಆಗಿದೆ ಇಶ್ಯೂ ಆಗಿದೆ ಎಷ್ಟು ಆಗಿದೆ 3500 ಯೂನಿಟ್ಸ್ ಆಗಿದೆ ಈಗ ಇಲ್ಲೇ ತುಂಬಾ ಕಾಂಪ್ಲಿಕೇಶನ್ ನಮ್ಗೆ 3500 ಇಶ್ಯೂ ಮಾಡಬೇಕು ಆದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಫಸ್ಟ್ ಬಂದಿರೋದು 40 ರೂಪಾಯಿ ರೇಟ್
ಅದಿರೋದು ಬರೀ 700 ಕರೆಕ್ಟಾ ನಾವೇನ್ ಮಾಡೋಣ 700 ಯೂನಿಟ್ಸ್ ನ 40 ರೂಪೀಸ್ ರೇಟ್ ಅಲ್ಲಿ 28,000 ಗೆ ಇಶ್ಯೂ ಮಾಡ್ಬಿಡೋಣ ಇನ್ನು ನಮಗೆ ಎಷ್ಟು ಬೇಕಾಗುತ್ತಪ್ಪ 2800 ಅದನ್ನ ಯಾವ ರೇಟ್ ಅಲ್ಲಿ ಹಾಕೋಣ 38 ರೂಪೀಸ್ ಅಲ್ಲಿ ಹಾಕೋಣ ಎಷ್ಟು ಬರುತ್ತೆ 1,60,400 ಹಾಗಾದ್ರೆ ಈ 700 ದು ಮುಗೀತು ಈ 8,000 ಅಲ್ಲಿ 2,800 ಹೋದ್ರೆ 5,200 ಉಳಿಯುತ್ತೆ 38 ರೂಪೀಸ್ ಪ್ರಕಾರ ಓಕೆನಾ 1,97,600 ಈ ಇದು ಹಾಗೆ ಉಳ್ಕೊಳ್ಳುತ್ತೆ 6,500 42 ರೂಪೀಸ್ ದು 2,73,000 ಓಕೆನಾ ಮುಗಿತಾ ಇದನೋ ನೆಕ್ಸ್ಟ್ ಡೇಟ್ ಏನಿದೆ ಪರ್ಚೇಸ್ ಮಾಡೋಣ ಪರ್ಚೇಸ್ ಮಾಡಿದ ಕರೆಕ್ಟಾ ಪರ್ಚೇಸ್ ಎಷ್ಟು ಮಾಡಿದನಪ್ಪ 10,000 ಯೂನಿಟ್ಸ್ ಮಾಡಿದ್ದಾರೆ ಯಾವ ರೇಟ್ ಅಲ್ಲಿ 45 ರೂಪೀಸ್ ರೇಟ್ ಅಲ್ಲಿ 4,50,000 ಬರುತ್ತೆ ಕರೆಕ್ಟಾ ಈಗ ಆಲ್ರೆಡಿ ಎರಡು ರೇಟ್ ಇತ್ತು ಈಗ ಇನ್ನೊಂದು ಆಡ್ ಆಗಿದೆ ಈಗ ಬ್ಯಾಲೆನ್ಸ್ ತಗೊಳ್ಬೇಕು ಬ್ಯಾಲೆನ್ಸ್ ತಗೊಳ್ಬೇಕು ಅಂದ್ರೆ ಹಾಗೆ ಕಾಪಿ ಮಾಡ್ಕೊಳ್ಬೇಕು 197,600 6,542 ರೂಪೀಸ್ 2,73,000 freshly added is 10,000 at the rate of 45 4,50,000 correct ah alge idu mugitu next yadappa 15ne tarikhu issue aagide est unit agide 8,000 unit issue aagide 8,000 unit issue madodikke namatra first ag bandirodu 38 irode 5,200 correct ah hagadre 5,200 na 38 ರೂಪೀಸ್ ರೇಟ್ ಅಲ್ಲಿ ಕಳಿಸ್ಬಿಡೋಣ ಎಲ್ಲಿಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇನ್ನು ಎಷ್ಟು ಬೇಕಾಗುತ್ತೆ ನಮ್ಗೆ 2,800 ಅದು ಯಾವ ರೇಟ್ ಅಲ್ಲಿ ಹಾಕೋಣ 42 ರೂಪೀಸ್ ರೇಟ್ ಅಲ್ಲ ಎಷ್ಟು ಬರುತ್ತೆ 600 ಕರೆಕ್ಟಾ ಹಾಗಾದ್ರೆ ಇದು ಮುಗೀತು ಈ 6,500 ಅಲ್ಲಿ 2,800 ಹೋದ್ರೆ ಎಷ್ಟು ಇರುತ್ತೆ 3,700 ಇರುತ್ತೆ ಕರೆಕ್ಟಾ ಅದು ಎಷ್ಟು ರೂಪಾಯಿ 42 ರೂಪೀಸ್ ಎಷ್ಟು ಬರುತ್ತೆ 400 10,000 ಯೂನಿಟ್ಸ್ ಹಾಗೆ ಇರುತ್ತೆ 45 ರೂಪೀಸ್ ರೇಟ್ ಅಲ್ಲಿ 4,50,000 ಓಕೆನಪ್ಪ ಇದು ಮುಗೀತು ನೆಕ್ಸ್ಟ್ ರೇಟ್ ಯಾವ್ದಪ್ಪ 18th ಏನ್ ಮಾಡಿದ್ಯಪ್ಪ ಎಷ್ಟು ಯೂನಿಟ್ ಇಶ್ಯೂ ಮಾಡಿದ್ದೀವಿ 2,450 ಆರಾಮಾಗಿ 42 ರೂಪಾಯಿ ರೇಟ್ ಅಲ್ಲೇ ಇಶ್ಯೂ ಮಾಡ್ಬೋದು ಯಾಕೆಂದ್ರೆ ನಮ್ಮ ಹತ್ರ ಎಷ್ಟಿದೆ 3,700 ಇದೆ ಕರೆಕ್ಟಾ 2,450 ಯೂನಿಟ್ಸ್ ಎಷ್ಟು 42 ರೂಪೀಸ್ ಕರೆಕ್ಟಾ ಎಷ್ಟು ಬರುತ್ತೆ 900 ಈಗ 3,700 ಅಲ್ಲಿ 450 ಹೋದ್ರೆ ಎಷ್ಟಪ್ಪ ಇರುತ್ತೆ 1,250 42 ರೂಪೀಸ್ 500 ಈ 10,000 ಯೂನಿಟ್ಸ್ ಹಾಗೆ ಇರುತ್ತೆ 45 ರೂಪೀಸ್ ರೇಟ್ ಅಲ್ಲಿ 4,50,000 ಕರೆಕ್ಟಾ ನೆಕ್ಸ್ಟ್ ಏನಪ್ಪ ಮಾಡಿದ್ವಿ ಮತ್ತೆ ಇಶ್ಯೂ ಆಗಿದೆ ಕರೆಕ್ಟಾ ನೋಡಿ ಹೆಂಗ್ ಸತಾಯಿಸ್ತಾವನೆ ಕರೆಕ್ಟಾ 15 ಮಾರ್ಕ್ಸ್ ಅಲ್ವಾ ಅದಕ್ಕೆ ಈಗ ವೆರಿ ವೆರಿ ಇಂಪಾರ್ಟೆಂಟ್ 7,550 ಯೂನಿಟ್ಸ್ ಇಶ್ಯೂ ಮಾಡಬೇಕು ನಮ್ಮ ಹತ್ರ 42 ರೂಪಾಯಿ ಇರೋದು ಎಷ್ಟು ಯೂನಿಟ್ಸ್ ಬರೀ 1,250 ಇದೆ ಅದಕ್ಕೆ ಫಸ್ಟ್ 1,250 42 ರೂಪೀಸ್ ರೇಟ್ ಅಲ್ಲಿ 52,500 ಹೋಗ್ಬಿಡಿ ನಮ್ಗೆ ಇನ್ನು ಎಷ್ಟು ಬೇಕಾಗುತ್ತೆ 6,300 ಯಾವ ರೇಟ್ ಅಲ್ಲಿ ಇಶ್ಯೂ ಮಾಡ 45 ಎಷ್ಟು ಬರುತ್ತೆ 2,82,500 ಈಗ ಇದು ಮುಗ್ದೋಯ್ತು 10,000 ಅಲ್ಲಿ 6,300 ಹೋದ್ರೆ ಇನ್ನ 3,700 45 ರೂಪೀಸ್ ರೇಟ್ ಅಲ್ಲಿ ಎಷ್ಟು ಬರುತ್ತೆ 66,500 ವೆರಿ ಗುಡ್ ವಿ ಆರ್ ಪ್ರೋಗ್ರೆಸಿಂಗ್ ರಿಯಲಿ ವೆಲ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇನ್ನೇನಪ್ಪ ಇದೆ 24ನೇ ತಾರೀಕು ಕರೆಕ್ಟಾ ಏನ್ ಮಾಡಿದೀವಿ ಪರ್ಚೇಸ್ ಮಾಡಿದ್ದೀವಿ ಎಷ್ಟು ಪರ್ಚೇಸ್ ಮಾಡಿದ್ದೀವಿ 20,000 ಯೂನಿಟ್ಸ್ ಯಾವ ರೇಟ್ ಅಲ್ಲಿ 48 ರೂಪೀಸ್ 9,60,000 ಹಾಗಾದ್ರೆ ಬ್ಯಾಲೆನ್ಸ್ 3,700 45 ರೂಪೀಸ್ ರೇಟ್ ಅಲ್ಲಿ 1,66,500 ಅಡಿಷನಲ್ ಆಗಿ 20,000
48 ರೂಪೀಸ್ ಪ್ರಕಾರ 960,000 ರೂಪೀಸ್ ಇದೆ ಕರೆಕ್ಟ್ ಏನಪ್ಪಾ ನೆಕ್ಸ್ಟ್ ಮತ್ತೆ ಪರ್ಚೇಸ್ ಆಗಿದೆ ಕರೆಕ್ಟಾ ನೋಡಿ ಇದೆ ಕತೆ ಇವರು ಬರೆ ಆಟ ಆಡಿಸ್ತಾನೆ 15 ಮಾರ್ಕ್ಸ್ ಕೊಟ್ರೆ ಇಷ್ಟೊಂದು ಕೊಡ್ತಾನೆ ಪರ್ಚೇಸ್ ಮಾಡಿದಾನೆ ಎಷ್ಟು ಮಾರ್ಕ್ ಪರ್ಚೇಸ್ ಮಾಡಿದಾನೆ 15,000 ಯಾವ ರೇಟ್ ಅಲ್ಲಿ 50 ರೂಪೀಸ್ ಅಲ್ಲಿ ಎಷ್ಟು ಬರುತ್ತೆ 7,50,000 ಕರೆಕ್ಟಾ ಈಗ ನೋಡಿ ಮತ್ತೆ ಮೂರು ತರ ಮೆಟೀರಿಯಲ್ ಬಂತು ಸ್ಟೋರ್ಸ್ ಗೆ ಒಂದು 45 ರೂಪೀಸ್ ಕರೆಕ್ಟಾ ಇನ್ನೊಂದು 48 ರೂಪೀಸ್ ಇನ್ನೊಂದು 50 ರೂಪೀಸ್ ಕರೆಕ್ಟ್ ಏನ್ರಿ ಅಲ್ಲಿಗೆ ಮೂರು ರೇಟ್ ಮೆಟೀರಿಯಲ್ ಬಂತು ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ ಇಶ್ಯೂ ಆಗಿದೆ ಯಾವ ಡೇಟ್ ಅಲ್ಲಿ ಆಗಿದೆ 28th of March 2016 ಅಲ್ಲಿ ಇಶ್ಯೂ ಆಗಿದೆ ಎಷ್ಟು ಇಶ್ಯೂ ಆಗಿದೆ 22,500 ಯೂನಿಟ್ಸ್ ಆಗಿದೆ ಸಾರಿ ಇಶ್ಯೂ ಅಲ್ವಾ ಈಗ ಇಶ್ಯೂ ಆಗಿದೆ ಈಗ 22,500 ಇಶ್ಯೂ ಆಗಿದೆ ಅಂದ್ರೆ ನಮ್ಮ ಹತ್ರ ಈ 45, 48, 50 ರೂಪೀಸ್ ಅಲ್ಲಿ ಮೊದಲು ಬಂದಿರೋದು ಯಾವುದು 45 ಎಷ್ಟು ಯೂನಿಟ್ ಇದೆ ಬರೀ 3,700 ಅದಕ್ಕೆ ಫಸ್ಟ್ 3,700 ಯೂನಿಟ್ಸ್ ನ 45 ರೂಪೀಸ್ ರೇಟ್ ಅಲ್ಲಿ ಇಶ್ಯೂ ಮಾಡ್ಬಿಡೋಣ ಇನ್ನು ಎಷ್ಟು ಬೇಕಾಗುತ್ತೆ ನಮ್ಗೆ 18,800 ಯೂನಿಟ್ಸ್ ನ 48 ರೂಪೀಸ್ ಅಲ್ಲಿ ಇಶ್ಯೂ ಮಾಡ್ಬಿಡೋಣ 400 ಕರೆಕ್ಟ್ ಅಲ್ಲಿಗೆ ಇದು ಮುಗೀತು 20 ನಲ್ಲಿ 18,800 ಹೋದ್ರೆ ಏನ್ ಎಷ್ಟು ಇರುತ್ತೆ 1,200 ಯೂನಿಟ್ಸ್ ಇರುತ್ತೆ ಕರೆಕ್ಟನಾ ಅಟ್ ದ ರೇಟ್ ಆಫ್ 48,600 ಇನ್ನ ಈ 15,000 ಫ್ರೆಶ್ ಆಗಿ ಬಂದಿರೋದು ಅದು ಹಾಗೆ ಇರುತ್ತೆ ಕರೆಕ್ಟಾ 7,50,000 ಕರೆಕ್ಟಾ ನೆಕ್ಸ್ಟ್ ಲಾಸ್ಟ್ ಬಟ್ ಒನ್ ಏನಂತ ಹೇಳ್ತಿದ್ರೆ 30ನೇ ತಾರೀಕು ಮತ್ತೆ ಏನಾಗಿದೆಯಂತೆ ಇಶ್ಯೂ ಆಗಿದೆ ಎಷ್ಟಾಗಿದ್ಯಪ್ಪ 3,750 ನೀವೇ ಯೋಚನೆ ಮಾಡಿ ನಮ್ಮ ಹತ್ರ ಇರೋದೇ 48 ರೂಪೀಸ್ ಬರೀ 1,200 ಫಸ್ಟ್ ಇಶ್ಯೂ ಮಾಡಬೇಕು ಬಟ್ ನಮಗೆ ಬೇಕಾಗಿರೋದು ಎಷ್ಟು 3,500 ಅದಕ್ಕೆ ಫಸ್ಟ್ 1,200 ಯೂನಿಟ್ಸ್ ನ 48 ರೂಪೀಸ್ ರೇಟ್ ಅಲ್ಲಿ 57,600 ಹೋಗ್ಬಿಡ್ಲಿ ಇನ್ನ 2,300 ರೂಪೀಸ್ ಯೂನಿಟ್ಸ್ ನ 50 ರೂಪೀಸ್ ರೇಟ್ ಅಲ್ಲಿ ಹಾಕೋಣ ಎಷ್ಟು ಓಕೆನಾ ಅಲ್ಲಿಗೆ ಇದು ಮುಗಿಯಿತು 15,000 ಅಲ್ಲಿ 2,550 ಹೋದ್ರೆ ಏನ್ ಎಷ್ಟು ಬರುತ್ತೆ ಇನ್ನ 12,450 50 ರೂಪೀಸ್ ರೇಟ್ ಅಲ್ಲಿ ಎಷ್ಟು ಬರುತ್ತಪ್ಪ 6,22,500 ಇಷ್ಟು ಉಳಿಯುತ್ತೆ ಕರೆಕ್ಟಾ ಈಗ ಅಡ್ಜಸ್ಟ್ಮೆಂಟ್ 31ನೇ ತಾರೀಕು ಮಾರ್ಚ್ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ 31ನೇ ತಾರೀಕು ಮಾರ್ಚ್ ಪೂರ್ಣಿಮಾ ಆ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ಗೆ ಒಬ್ಬನು ಚೆಕಿಂಗ್ ಹೋಗಿದ್ದಾರೆ ಚೆಕಿಂಗ್ ಹೋದ್ರೆ 500 ಯೂನಿಟ್ ಮೆಟೀರಿಯಲ್ ಶಾರ್ಟೇಜ್ ಬರ್ತಾ ಇದೆ ಮಿಸ್ ಆಗಿದೆ ಕಳ್ಳತನ ಆಗಿದೆ ಎವಾಪರೇಟ್ ಆಗಿದೆ ಏನೋ ಆಗಿದೆ ಒಟ್ನಲ್ಲಿ 500 ಯೂನಿಟ್ ಏನಾಗ್ತಾ ಇದೆ ಶಾರ್ಟೇಜ್ ಬರ್ತದೆ ಏನ್ ಮಾಡೋದು ಸೊ ಶಾರ್ಟೇಜ್ ಬರೋದನ್ನ ನಾವ್ ಯಾವಾಗ್ಲೂ ಏನ್ ಮಾಡ್ಬೇಕು ಇಶ್ಯೂ ಲೆಕ್ಕದಲ್ಲೇ ತೋರಿಸ್ಬೇಕಾಗುತ್ತೆ ಸೊ ಇಲ್ಲಿ ಬರೀತೀನಿ ನಾನು ಶಾರ್ಟೇಜ್ ಅಂತ ಬಂದು ಬ್ರಾಕೆಟ್ ಅಲ್ಲಿ ಏನಾಗೋಣ ಇಶ್ಯೂ ಅಂತ ಬರೆಯೋಣ ಎಷ್ಟು 500 ಯೂನಿಟ್ಸ್ 50 ರೂಪೀಸ್ 300 ಯೂನಿಟ್ಸ್ 15,000 ಕರೆಕ್ಟಾ ಇನ್ 12,450 ಅಲ್ಲಿ 300 ಹೋದ್ರೆ ಏನ್ ಎಷ್ಟು ಇರುತ್ತೆ 150 ಇರುತ್ತೆ 50 ರೂಪೀಸ್ ರೇಟ್ ಅಲ್ಲಿ 6,7,000 ಅಲ್ಲಿಗೆ ಕ್ಲೋಸಿಂಗ್ ಸ್ಟಾಕ್ ನಮ್ಮ ಹತ್ರ 12,150 6,7,500 ದಿಸ್ ಈಸ್ ಕಾಲ್ಡ್ ಆಸ್ ವಾಟ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಅರ್ಥ ಆಯ್ತಾ ಎಲ್ಲರಿಗೂ ಪಕ್ಕನಾ ಇಷ್ಟು ದೊಡ್ಡ ಪ್ರಾಬ್ಲಮ್ ನೋಡಿ ನೀವು ನೀಟಾಗಿ ಬೋರ್ಡ್ ಮೇಲೆ ಹೆಂಗ್ ಮಾಡಿದೀವಿ ಎಷ್ಟು ಪೇಷನ್ಸ್ ಬೇಕಲ್ವಾ ಇದಕ್ಕೆ